ಈಗಾಗಲೇ ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಜನ ಆರೋಪಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆಯಿಂದ ವೈದ್ಯಕೀಯ ತಪಾಸಣೆಗಾಗಿ ಪೊಲೀಸರು ಕರೆದೊಯ್ದಿದ್ದಾರೆ. ಚಿತ್ರದುರ್ಗ ಮೂಲದ ರೇಣುಕಸ್ವಾಮಿ ಬೆಂಗಳೂರಲ್ಲಿ ಕೊಲೆ ಆಗತ್ತೆ ಯಾಕಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಅಶ್ಲೀಲ ಮೆಸೇಜ್ ಅನ್ನ ಈತ ಕಳುಹಿಸಿದ್ದ, ಆತನಿಗೆ ಬೆದರಿಕೆಯನ್ನು ಹಾಕುವಂತಹ ಹಿನ್ನೆಲೆಯಲ್ಲಿ ಕರ್ಕೊಂಡು ಹೋಗಿ ಈಗ ಕೊಲೆ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ವಿಚಾರಣೆಯ ನಡೀತಾ ಇದ್ರೆ, ರೇಣುಕಸ್ವಾಮಿ ಕೊಲೆ ಸಂಬಂಧ ದರ್ಶನ್ ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. DCP ಗಿರೀಶ್ ಕುಮಾರ್ ಅವರು ಕೂಡ ಈಗಾಗಲೇ ಒಂದು ಸುತ್ತಿನ ವಿಚಾರಣೆಯನ್ನ ನಡೆಸಿದ್ದಾರೆ. ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಇಟ್ಟುಕೊಂಡು ತನಿಖೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲೇ ಇದ್ದಾರೆ ಪವಿತ್ರ ಗೌಡ ಕೂಡ. ಯಾಕಂದ್ರೆ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಈತ ಕಳುಹಿಸ್ತಾ ಇದ್ದ ಅನ್ನುವ ಕಾರಣಕ್ಕಾಗಿ ಆತನನ್ನ ಕರೆಸಿ ಆತನಿಗೆ ಒಂದಷ್ಟು ಬೆದರಿಕೆಯನ್ನ ಹಾಕಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆ ನಡೆದಿರುವಂಥದ್ದು. ಈಗಾಗಲೇ ರೇಣುಕಸ್ವಾಮಿ ಕೊಲೆಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು 9 ಜನ ಆರೋಪಿಗಳಿದಾರಲ್ಲ, ಅವರನ್ನ ಎಲ್ಲರನ್ನ ಕೂಡ ಈಗ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗಿದೆ. 9 ಆರೋಪಿಗಳನ್ನ ಕೂಡ ವೈದ್ಯಕೀಯ ತಪಾಸಣೆಗೆ ಕರ್ಕೊಂಡು ಹೋಗಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಯಿಂದ ಆರೋಪಿಗಳನ್ನ ಪೊಲೀಸರು ಕರೆದೊಯ್ದಿರುವಂಥದ್ದು ಈಗಾಗಲೇ ಜೀಪಲ್ಲಿ ಕರ್ಕೊಂಡು ಹೋದಂತಹ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಈ 9 ಆರೋಪಿಗಳಲ್ಲೇ ಕೆಲವರು ದರ್ಶನ್ ಮತ್ತು ಪವಿತ್ರಗೌಡ ಹೆಸರನ್ನ ಬಾಯಿ ಬಿಟ್ಟಿರುವಂಥದ್ದು. ಮೊದಲಿಗೆ 4-5 ಜನ ಹೋಗಿ ಸರೆಂಡರ್ ಆಗ್ತಾರೆ, ಆನಂತರ ಇನ್ನೂ ಒಂದಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಇವರೆಲ್ಲರ ಆರೋಪಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನ ಹಾಗೆ ಸಪರೇಟ್ ಆಗಿ ವಿಚಾರಣೆ ಮಾಡಿದಾಗ ನಟ ದರ್ಶನ್ ಅವರ ಪಾತ್ರ ಕೂಡ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಮೈಸೂರಲ್ಲಿ ಅವರನ್ನ ಎಲ್ಲಿ ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥದ್ದು, ಕೆಲವರು ಫಾರ್ಮ್ ಹೌಸ್ ಅಂತ ಹೇಳ್ತಿದ್ದಾರೆ, ಕೆಲವರು ಗೋಲ್ಡನ್ ಜಿಮ್ ಅಂತ ಹೇಳ್ತಿದ್ದಾರೆ, ಕೆಲವರು ಹೋಟೆಲ್ನಿಂದ ಅವರು ರೆಡಿಯಾಗಿ ಬರ್ತಾ ಇದ್ರು, ಹೀಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಮೈಸೂರಿನ ಗೋಲ್ಡನ್ ಜಿಮ್ನಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ನಟ ದರ್ಶನ್, ಜಿಮ್ನಿಂದಲೇ ಅರೆಸ್ಟ್ ಮಾಡ್ಕೊಂಡು ಬಂದಿದೆ ಖಾಕಿ. ನಿನ್ನೆ 3 ತಂಡಗಳಾಗಿ ಹೋಗಿದ್ರು ಪೊಲೀಸರು, ಅಲ್ಲಿ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಅಲ್ಲಿ ಒಂದು ತಂಡವನ್ನ ರಚನೆ ಮಾಡಿ ಇನ್ಸ್ಪೆಕ್ಟರ್ ಅವರು ಕೂಡ ಇದ್ರು. ಆ ಒಂದು ತಂಡ ನಿನ್ನೆ ಅಲ್ಲಿ ದರ್ಶನ್ ಅವರಿಗೆ ಬೇಕಾದಂತಹ ಎಲ್ಲ ಸಾಕ್ಷಿಗಳನ್ನ ಕಲೆ ಹಾಕಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿತ್ತು. ಸೊ ಗೋಲ್ಡ್ ಜಿಮ್ಮಲ್ಲೇ ಅಲ್ಲಿ ಜಿಮ್ ಮಾಡುವಂತಹ ಸಂದರ್ಭದಲ್ಲೇ ಅಲ್ಲಿಂದಾನೇ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಬಂದಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕೊಲೆಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಎಲ್ಲ ಸಾಕ್ಷ್ಯಾಧಾರಗಳನ್ನು ರೆಡಿ ಮಾಡಿಕೊಂಡು ನಟ ದರ್ಶನ್ ಅವರ ಪಾತ್ರ ಇದರಲ್ಲಿ ಇದೆ ಅನ್ನೋದನ್ನು ಖಚಿತಪಡಿಸಿಕೊಂಡು CCTV ಆಗಿರ್ಬೋದು, CDR ಆಗಿರ್ಬೋದು, ಟವರ್ ಲೊಕೇಶನ್ ಆಗಿರ್ಬೋದು, ಜೊತೆಗೆ ಆರೋಪಿಗಳ ಹೇಳಿಕೆ ಬಹಳ ಮುಖ್ಯ ಸಾಕ್ಷ್ಯಾಧಾರಗಳು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ ಅವರ ಹೇಳಿಕೆಯನ್ನು ಆಧರಿಸಿ ನಟ ದರ್ಶನ್ ಅವರ ಪಾತ್ರ ಇದರಲ್ಲಿ ಇದೆ ಅನ್ನೋದು ಗೊತ್ತಾದ ತಕ್ಷಣವೇ 3 ತಂಡಗಳಾಗಿ ಮೈಸೂರಿಗೆ ಹೋಗ್ತಾರೆ, ಮೈಸೂರಿನಲ್ಲಿ ಅರೆಸ್ಟ್ ಮಾಡ್ತಾರೆ. ಅವರು ಶೂಟಿಂಗ್ ಕೂಡ ಇವತ್ತು ರೆಡಿ ಆಗ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ನಟ ದರ್ಶನ್ ಅವರನ್ನ ಈಗಾಗಲೇ ಖಾಕಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈಗಾಗಲೇ ಕರ್ಕೊಂಡು ಬರಲಾಗಿದೆ, ಕರ್ಕೊಂಡ್ಬಂದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ 8 ತಾರೀಕಿನಿಂದ ಇಲ್ಲಿವರೆಗೂ ನಡೆದಿರುವಂತಹ ಘಟನೆಗಳು ಒಂದು ರೀತಿಯಾದ್ರೆ, ಕಳೆದ ಹಲವು ತಿಂಗಳಿನಿಂದಲೂ ಕೂಡ ಒಂದಷ್ಟು ಘಟನೆಗಳನ್ನು ನಾವು ಗಮನಿಸ್ತಾ ಹೋಗೋಣ. ಈಗಾಗಲೇ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಪವಿತ್ರ ಗೌಡ ಅವರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೀತಾ ಇದ್ದಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿ ಸಾಕಷ್ಟು ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಮಾಡಿದ ನಂತರ ಕೂಡ ಕಾಟೇರ ಮೂವಿಯ ಸಂದರ್ಭದಲ್ಲಿ ನಾನು ಯಾರಿಗೂ ಏನು ಮಾತನಾಡಬೇಕಾಗಿಲ್ಲ, ಯಾರ್ಯಾರ ಮಾತಿಗೆ ನಾನು ಸ್ಟೇಟ್ಮೆಂಟ್ ಕೊಡಬೇಕಾಗಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ನಟ ದರ್ಶನ್ ಕೊಟ್ಟಿದ್ರು. ಆ ನಂತರ ಎಲ್ಲವೂ ಕೂಡ ಕಡಿಮೆ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು, ಅದು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ. ಇನ್ನು ಏನಾಯ್ತು ಮೈಸೂರಿನಲ್ಲಿ ಇವತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಮೈಸೂರಿನಿಂದ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಕೆಲವರು ಹೇಳ್ತಾರೆ ಅವರು ಜಿಮ್ ಮಾಡ್ತಾ ಇದ್ರು, ಜಿಮ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಕೆಲವರು ಹೇಳ್ತಾರೆ. ಹೋಟೆಲ್ ಅಲ್ಲಿ ಅರೆಸ್ಟ್ ಮಾಡಲಾಗಿದೆ, ಅವ್ರು ಶೂಟಿಂಗ್ ರೆಡಿ ಆಗ್ತಾ ಇದ್ರು ಅಂತ ಹೇಳಿ, ಏನಾಯ್ತು ಬೆಳಿಗ್ಗೆ, ಯಾವ ರೀತಿಯಾಗಿ ಅರೆಸ್ಟ್ ಮಾಡಲಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ. ನಮಿತಾ, ಏನು ಡಿವಿಲ್ಸಿ ಪ್ರಕರಣ ಶೂಟಿಂಗ್ ಆಗಿ ನಟ ಚಾಲೆಂಜಿಸ್ ದರ್ಶನ್ ಕಳೆದ 2-3 ದಿನಗಳಿಂದ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಅಂತಂದ್ರೆ ಅಡಿಸಲು ಹೋಟೆಲ್ನಲ್ಲಿ ಉಳಿದಿರ್ತಾರೆ. ಅವರು ನಿನ್ನೆ ತಮ್ಮ ತೋಟಕ್ಕೂ ಕೂಡ ವಿಸಿಟ್ ಮಾಡಿರ್ತಾರೆ. ಎಂದಿನಂತೆ ನಿನ್ನೆ ಇಲ್ಲಿ ಮೈಸೂರಿನ ಅಡಿಸಲು ಹೋಟೆಲ್ನಲ್ಲಿ ತಂಗಿದಂತಹ ದರ್ಶನ್ ಬೆಳಿಗ್ಗೆ 6 ಗಂಟೆಗೆ ಎದ್ದು ಜಿಮ್ಗೆ ತೆರಳಿರ್ತಾರೆ.
ಜಿಮ್ ಅನ್ನ ಮುಗಿಸಿ ಹೊರಗಡೆ ಬಂದಂತಹ ದರ್ಶನ್ ಅವರು ತಮ್ಮ ಬಾಡಿಗಾರ್ಡ್ಗೆ ಹೇಳಿ ಒಂದು ಪಲಂಬಿ ಜ್ಯೂಸ್ ಅನ್ನು ತರ್ಸ್ಕೊಂಡು ಕುಡಿತಾರೆ. ನಂತರ ಅವರು ರೂಮ್ಗೆ ಬರುವ ಮಾರ್ಗ ಮಧ್ಯದಲ್ಲಿ ಅವನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕಿರುವಂತದ್ದು. ನಮಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಅರೆಸ್ಟ್ ಪ್ರಕರಣ ಇದು 8ನೇ ತಾರೀಕಿನಿಂದ ಇಲ್ಲಿವರೆಗೂ ಅಂದರೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದಂತಹ ಪೊಲೀಸರಿಗೆ ದರ್ಶನ್ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ಅವರನ್ನು ಅರೆಸ್ಟ್ ಮಾಡಿ ಬೆಂಗಳೂರು ಕರೆತಂದು ಈಗ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ವಿಚಾರಣೆ ನಡೆಸಲಾಗ್ತಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.